ದೊಡ್ಡ ಇನ್ಫಾರ್ಮೇಶನ್. ನೀವು ಎಲ್ಲ ನೀವು ತುಂಬ ನಿಮ್ಮ ಒಳಗೆ ತುಂಬ ಸೀಕ್ರೆಟ್ಗಳನ್ನು ಇಟ್ಕೊಂಡು ಇದ್ದೀರ. ಇನ್ನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ. ಇದು ರಿಯಲ್ ಲವ್ ಸ್ಟೋರಿನಾ ನಿಮ್ಮದು? ಇಲ್ಲ, ಪ್ರಾಯಶಃ ಇರ್ಬೋದು, ಇರ್ಬೋದು, ಪ್ರೊಡ್ಯೂಸರ್ದು ಇರ್ಬೋದು ಅಥವಾ ಡೈರೆಕ್ಟರ್ದು ಇರ್ಬೋದು. ನಿಜವಾಗ್ಲೂ ಇಬ್ಬರ ಬಗ್ಗೆ ಹೇಳ್ತೀನಿ ನಾನು. ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವರು ಯಾವಾಗಲೂ ಇವ್ರನ್ನ ಕರೀತಾರೆ, ನಿರ್ಮಾಪಕರು. ನವೀನ್ ಸರ್ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂಥ ಸದಬು ರುಚಿಯ ಚಿತ್ರವನ್ನೇ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್. ಇನ್ನಷ್ಟು ಸಿನಿಮಾಗಳನ್ನು ಅವರು ಮಾಡಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನವೀನ್ ದ್ವಾರಕನಾಥ್ ಅವರು ಐ ಟಿ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂಥ ಒಂಥರ ಟೈಪೇ ತುಂಬ ಬೇರೆ ಇತ್ತು. ನನ್ನ ಫಸ್ಟ್ ಶೆಡ್ಯೂಲ್ ನನಗೆ ಈಗಲೂ ನೆನಪಿದೆ. ಅವರು 15 ನಿಮಿಷ ಈ ಸೀನು, 5 ನಿಮಿಷ ಬ್ರೇಕು, 15 ನಿಮಿಷ ಆದಮೇಲೆ ಈ ಶಾರ್ಟು, ಅಂತರ ಆ ಥರ ಪೂರ್ತಿ ದಿನದ ಒಂದು ಶೆಡ್ಯೂಲ್ ಹಾಕಿದ್ರು. ಅದು ನನಗೆ ತೀರಾ ಒಂಥರ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಪೂರ್ತಿ ಸಿನಿಮಾನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನಕುಲ್ ಸರ್ ಅವರ ವಾಯ್ಸ್, ನಾನು ನನಗೆ ನಿನ್ನೆ ಕಳಿಸಿದ್ರು ಸಾಂಗು. ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಇದೆ ಡ್ರೈವಿಂಗಲ್ಲಿ. ಆ್ಯಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲೂ ಇವರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ. ಇನ್ನಷ್ಟು ತುಂಬ ತುಂಬ ಸಿನಿಮಾಗಳು ಇವರು ಮಾಡಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಹರೀಶ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್. ಕದ್ದು ಕದ್ದು ಕೊಡು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋದು 100%. 11ನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ಮಾತಾಡಿ ಮಾತಾಡ್ತೀವಿ. ಆ್ಯಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ. ಹೌದು, 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು 3 ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಸಿಟಿವ್ ಪಾಯಿಂಟ್ಸ್, ನೆಗೆಟಿವ್ ಪಾಯಿಂಟ್ಸ್ ಅವ್ರು ಮುಂದೆ ಹೋದರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದರೆ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಇದೆ. ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವ್ರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನನ್ನು ಆ್ಯಸ್ ಎನ್ ಆ್ಯಕ್ಟರ್ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 3 ತಂಡದ್ದು ಎಷ್ಟು ಮಟ್ಟಿಗೆ ನನಗಾಗುತ್ತೆ, ಆ್ಯಕ್ಚುಲಿ ನಿದ್ದೆನೇ ಇಲ್ಲ ಒಂದು ಪ್ರಾಯಶಃ ಒಂದೂವರೆ ವಾರದ ನಿದ್ದೆನೇ ಇಲ್ಲ, ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ. 3 ಬೇರೆ ಬೇರೆ ರೀತಿಯ ಚಿತ್ರಗಳು ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್. ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ, ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳುವಂಥ ಚಿತ್ರ. ಮತ್ಸ್ಯಗಂಧ ಒಂದು ಟೈಪ್ ಆಫ್ ಮಾಸ್ ಸಿನಿಮಾ, ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಹಾಗಾಗಿ 3 ಬೇರೆ ಬೇರೆ ರೀತಿಯ ಸಿನಿಮಾಗಳು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು. ನಿಮ್ಗೆ ಹೇಗಿತ್ತು ಆ ವಾಟ್ರದ ಎಕ್ಸ್ಪೀರಿಯನ್ಸ್, ನೀರಿನ ಎಕ್ಸ್ಪೀರಿಯನ್ಸ್? ನೀರಿನ ಎಕ್ಸ್ಪೀರಿಯನ್ಸ್ ಅಲ್ಲ, ನೀರಂದ್ರೆ ನಾನು ಚಿಕ್ಕವನಿರುವಾಗ್ಲಿಂದಾನೇ ಯಾವಾಗ್ಲೂ ಕೆರೆಯಲ್ಲೋ ನದಿಲೋ ಕಡಲಲ್ಲೇ ಇದ್ದವ್ ನಾನು. ಕಾಪುವಲ್ಲಿ ಬೆಳೆದಿರೋದ್ರಿಂದ ಅವಾಗ ಮೊಬೈಲ್ ಇರಲಿಲ್ಲ, ಅವಾಗ ಏನಿದ್ರು ಮೀನು ಹಿಡಿಯೋದು, ಈಜಕ್ಕೆ ಹೋಗೋದು ಅಷ್ಟೇ, ಕ್ರಿಕೆಟ್ ಆಡೋದು. ಸೊ ಹಾಗಾಗಿ ನೀರದೇನು ತೀರಾ ನನಗೆ ಕಷ್ಟ ಆಗಲಿಲ್ಲ. ಬಟ್ 2 ಡಿಫ್ರೆನ್ಸ್ ಇದೆ. ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಆಗಿರೋದ್ರಿಂದ ಇವ್ರದ್ದು ತುಂಬ ಕ್ಲಾಸ್ ಆ್ಯಂಡ್ ಸ್ಟೈಲಿಶ್ ಆಗಿರುತ್ತೆ. ನಮಗೆ ಸ್ವಲ್ಪ ಕೈಕಾಲೆಲ್ಲ ಹಿಂಗೆ ಹಿಂಗೆ ಇರ್ತಾ ಇತ್ತು. ಅವಾಗ ಇಮ್ರಾನ್ ಸರ್ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಏನು ಅಷ್ಟೇ ಕಷ್ಟ ಆಗಲಿಲ್ಲ. ನಮಗೆ ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ. ಅಂದರೆ ಅದು ನಾವು ಆಡ್ತಾ ಇದ್ವಿ ಚಿಕ್ಕವರಿರುವಾಗ, ಯಾರು ಜಾಸ್ತಿ ನೀರಲ್ಲಿ ಮುಳುಗಿ ಇರೋದು ಅಂತ. ಅದರಲ್ಲಿ ಆಲ್ಮೋಸ್ಟ್ ನಾನು 1ಸ್ಟೋ 2ಂಡ್ ಬರ್ತಾ ಇದೆ ಯಾವಾಗಲೂ. ಹಂಗಾಗಿ ಮುಳುಗಿ ಅಭ್ಯಾಸ ಇದೆ ನನಗೆ. ಥ್ಯಾಂಕ್ ಯು.